ಹಲೋ ನಮಸ್ಕಾರ, ನಾನು ನಿಮ್ಮ ಆಶಾ. ಸೊ ಇವತ್ತು ನಾನು ಯಾವ ವಿಷಯವನ್ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮಕ್ಕಳಿಗೆ ತಲೆನೋವಾಗಿರುವಂತಹ ವಿಷಯ ಅಂದ್ರೆ ಮರೆವು. ಎಷ್ಟು ಓದ್ತವೆ ಮಕ್ಕಳು, ಆದ್ರೂ ಕೂಡ ಎಕ್ಸಾಮ್ ಅಲ್ಲಿ ಮರ್ತ್ ಬಿಡ್ತವೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಮರವಿನ ಕಾರಣಗಳೇನು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಯಾರು ಈ ವಿಡಿಯೋವನ್ನ ನೋಡ್ತಿರಲ್ವಾ, ಸ್ಕಿಪ್ ಮಾಡದೆ ನೋಡಿ. ಸೊ ಈ ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರನೇ ನಿಮಗೆ ಆ ಮರವಿಗೆ ಕಾರಣಗಳು ಏನು ಅಂತೇಳಿ ಗೊತ್ತಾಗುತ್ತೆ, ಮತ್ತೆ ನಿಮ್ಮ ಮರವಿನ ಸಮಸ್ಯೆಯನ್ನು ಕೂಡ ನೀವು ಬಗೆಹರಿಸ್ಕೋಬಹುದು. ಪೇರೆಂಟ್ಸ್ ಗೆ ಹೇಳಕ್ ಇಷ್ಟಪಡ್ತೀನಿ, ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಿರ್ತವೆ, ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಟೈಮ್ ಕೊಟ್ಟು ತುಂಬಾ ಓದ್ತಿರ್ತವೆ. ಆದ್ರೆ ಮಕ್ಕಳು ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತವೆ, ಯಾಕೆಂದ್ರೆ ಓದಿರೋಂತಹ ವಿಷಯ ಎಕ್ಸಾಮ್ ಅಲ್ಲಿ ನೆನಪಾಗದೆ ಇರುವಂತದ್ದು. ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಮರೆವು ಅಂತೇಳಿ ಕರಿತೀವಿ ಅಲ್ವಾ. ಸೊ ಫಸ್ಟ್ ಸೈಕಾಲಜಿಕಲ್ ಪ್ರಕಾರ ಮರೆವು ಅಂತ ಹೇಳಿದ್ರೆ ಕಲಿತಿರುವಂತಹ ವಿಷಯವನ್ನ ಪುನರ್ಸ್ಮರಣೆಗೆ ತನ್ಲಿಕ್ಕಾಗಲ್ಲವಲ್ಲ, ಆ ಒಂದು ಸ್ಥಿತಿಗೆ ನಾವು ಮರೆವು ಅಂತೇಳಿ ಕರಿತೀವಿ. ಕಲ್ತಿರ್ತೀವಿ, ನಮಗೆ ಯಾವಾಗ ಬೇಕೋ ಅವಾಗ ಅದನ್ನ ನೆನಪ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನಾವು ಮರೆವು ಅಂತ ಕರಿತೀವಿ. ಇದಕ್ಕೆ ಕಾರಣ ಬೇಕಲ್ವಾ. ನಾವು ಫಸ್ಟ್ ಕಾರಣ ಹುಡ್ಕಲ್ಲ, ಏನ್ ಮಾಡ್ತೀವಿ, ಸೊಲ್ಯೂಷನ್ಸ್ ಅನ್ನ ಹುಡುಕ್ತಾ ಹೋಗ್ತೀವಿ. ಫಸ್ಟ್ ಸೊಲ್ಯೂಷನ್ಸ್ ಅಲ್ಲ, ಮೊದಲು ಕಾರಣಗಳನ್ನ ಹುಡುಕ್ಬೇಕು. ಆ ಕಾರಣಗಳು ಏನು ಅಂತೇಳಿ ನಾವು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಓಕೆ, ಮೊದಲೇ ಪಾಯಿಂಟ್ ಬಂದ್ಬಿಟ್ಟು ಪುನರಾವರ್ತನೆ ಅಂತೇಳಿ ಕರಿತೀವಿ, ಅಂದ್ರೆ ರೀಕಾಲ್. ಹೌದಾ, ಮಕ್ಕಳು ಎರಡ್ ಲೆಸನ್ ನೆನ್ನೆ ಓದಿರ್ತಾರೆ, ಇವತ್ತು ಓದಿರ್ತಾರೆ, ಮತ್ತೆ ನಾಳೆ ಓದಿರ್ತಾರೆ, ತುಂಬಾ ಲೆಸನ್ ಅನ್ನ ಓದಿರ್ತಾರೆ. ಆದ್ರೆ ಅದೇನು ಓದಿರ್ತಾರೆ ಅದ್ರ ಬೇಸ್ ಮೇಲೆ ಎಕ್ಸಾಮ್ ಬರೆಯಕ್ ಹೋಗ್ತಾರೆ. ಆದ್ರೆ ಮಕ್ಕಳಿಗೆ ತಲೆಯಲ್ಲಿ ಎಷ್ಟಿರುತ್ತೋ ಅಷ್ಟು ಮಾತ್ರ ನೆನಪಾಗುತ್ತೆ. ಆದ್ರೆ ಮಕ್ಕಳು ಏನ್ ಅನ್ಕಂತವೆ, ನಾವು ಓದಿದ್ದೆಲ್ಲ ಮರ್ತೋಗಿದೆ ಅನ್ಕೊಂಡ್ಬಿಡ್ತೇವೆ. ಅದೇ ಮೇನ್ ತಪ್ಪು, ಯಾಕಂದ್ರೆ ಆ ಮಕ್ಕಳು ನೆನ್ನೆ ಏನ್ ಓದಿರ್ತಾರಲ್ವಾ ಅದನ್ನ ಆಗಿಂದಾಗ್ಲೇ ಅದನ್ನ ರೀಕಾಲ್ ಮಾಡ್ಕೊಂಡಿರ್ಬೇಕು. ಯಾಕೆ ರೀಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಎಷ್ಟು ಓದಿದ್ದೀನಲ್ಲ ಅದ್ರಲ್ಲಿ ಎಷ್ಟು ನನಗೆ ನೆನಪಿದೆ, ಹೌದಾ, ನನಗೆ ಎಷ್ಟು ಗೊತ್ತು ಅದರಲ್ಲಿ ಅನ್ನೋದನ್ನ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ತಮಗೆ ತಾವೇ. ಅದ್ ಮಾಡ್ಕೊಳ್ಳಲ್ಲ ಆದ್ರೆ ಹೇಳೋದ್ ಮಾತ್ರ ನನಗೆ ಮರ್ತೋಗಿದೆ ಅಂತ ಹೇಳ್ತವೆ ಅಲ್ವಾ. ಇದು ಒಂದು ಮೇನ್ ಕಾಸಸ್ ಆಗಿರುತ್ತೆ. ಫಸ್ಟ್ ಈ ತಪ್ಪನ್ನ ಮಕ್ಕಳು ಮಾಡಬಾರ್ದು. ಅದ್ರ ಬದಲು ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ, ಆಗ ಓದಿದ್ದೇನಿರುತ್ತೋ ಅದನ್ನ ಆಗಿಂದಾಗ್ಲೇ ಅದನ್ನ ರೀಕಾಲ್ ಮಾಡ್ಕೊಂಡಾಗ ಮಾತ್ರ ತಮ್ಮ ಮರವು ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇ ಕಾಸಸ್ ಅಂದ್ರೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನ್ ಹೇಳ್ತೀವಿ, ಕಂಠಪಾಠ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕೆ ಕಂಠಪಾಠ ಮಾಡಬಾರ್ದು, ಬೈಹರ್ಟ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ನಾವೆಲ್ಲ ಏನ್ ಮಾಡ್ತೀವಿ, ಲೋಯರ್ ಸೆಕ್ಷನ್ಸ್ ಗೆಲ್ಲ ಕಂಠಪಾಠ ಮಾಡಿಸ್ತೀವಿ, ಪೊಯಮ್ಸ್ ಇರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು. ಅವನ್ನೆಲ್ಲ ಆ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ಕೆಪಾಸಿಟಿ ಇರೋದಿಲ್ಲ. ಅದಕ್ಕೋಸ್ಕರ ಆ ಮಕ್ಕಳಿಗೆ ಏನ್ ಮಾಡ್ತೀವಿ, ನಾವು ಬೈಹರ್ಟ್ ಅನ್ನ ಹಾಕಿಸ್ತೀವಿ. ಆದ್ರೆ ಈ ತಿಳಿಯೋಂತಹ ಮಕ್ಕಳಿಗೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ಅಂತ ಮಕ್ಕಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ ಅರ್ಥ ಮಾಡ್ಕೊಂತಾರ ಆವಾಗ ಆ ವಿಷಯ ಎಷ್ಟು ದಿನ ಅಂದ್ರೆ ತುಂಬಾ ದಿನಗಳ ಕಾಲ ಅದು ನೆನಪಿರುತ್ತಂತೆ. ನಾವೇನ್ ಮಾಡ್ತೀವಿ, ಅಲ್ಲಿ ಬುಕ್ ಅಲ್ಲಿ ಎಷ್ಟಿರುತ್ತೋ ಆನ್ಸರ್ ಅದನ್ನ ಏನ್ ಮಾಡ್ತೀವಿ, ಬೈಹರ್ಟ್ ಆಗ್ತೀವಿ. ಆಸ್ ಇಟ್ ಈಸ್ ಅದನ್ನೇ ಹೋಗಿ ಎಕ್ಸಾಮ್ ಅಲ್ಲಿ ಬರೆಯೋ ಟ್ರೈ ಮಾಡ್ತೀವಿ. ಬರೆಯುವಂತ ಟೈಮ್ ಅಲ್ಲಿ ಏನಾಗುತ್ತಂದ್ರೆ, ನಮಗ್ ಒಂದ್ ವರ್ಡ್ ಏನಾರು ಮರ್ತೋಯ್ತು ಅಂದ್ರೆ ನೆಕ್ಸ್ಟ್ ವರ್ಡೇ ನೆನ್ಪ್ ಬರಲ್ಲ. ಆದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೋಡಿಬೇಕಿದ್ರೆ, ಅಲ್ಲಿ ಆ ವರ್ಡ್ ಏನಾರು ನೆನ್ಪಾಗ್ಲಿಲ್ಲ ಅಂದ್ರು ನಾವು ಬರೆಯುವಂತ ಅಂದ್ರೆ ಆನ್ಸರ್ ಪೂರ್ತಿ ಮಾಡುವಂತ ಕೆಪಾಸಿಟಿ ನಮಗೆ ಬಂದಿರುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾರು ಕೂಡ ಕಂಠಪಾಠ ಮಾಡ್ಬೇಡಿ. ಇದೇ ನೀವ್ ಆಲ್ಮೋಸ್ಟ್ ಎಲ್ಲಾ ಏನು ಕಂಠಪಾಠ ಮಾಡೋಂತ ಎಲ್ಲಾ ಮಕ್ಕಳಿಗೂ ಅನ್ವಯಿಸುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಕಂಠಪಾಠ ಮಾಡಿದ್ದಂತಹ ಮಕ್ಕಳಿಗೆ ಒಂದೇ ಒಂದು ವರ್ಡ್ ಗೊತ್ತಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಆನ್ಸರೇ ಗೊತ್ತಾಗಲ್ಲ ಆ ಮಕ್ಕಳಿಗೆ. ಸೊ ಅಂತಹ ಮಕ್ಕಳಿಗೆ ಹೇಳೋದೇನಪ್ಪಾ ಅಂದ್ರೆ, ಬೈಹರ್ಟ್ ಮಾಡಬೇಡಿ. ಏನಾದ್ರೂ ನೀವ್ ಏನಾದ್ರೂ ಓದ್ಬೇಕು ಅಂದ್ರೆ ಆ ವಿಷಯವನ್ನ ಫಸ್ಟ್ ಆ ಕಾನ್ಸೆಪ್ಟ್ ಅನ್ನ ಮೊದ್ಲು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅದನ್ನ ಏನು ಕಲಿಯುವಂತದ್ದಾಗಿರ್ಬೋದು ಅಥವಾ ಓದುವಂತದ್ದಾಗಿರ್ಬೋದು ಮಾಡ್ಬೋದು. ಓಕೆ, ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಲ್ಯಾಕ್ ಆಫ್ ರೆಸ್ಟ್ ಮತ್ತೆ ಲ್ಯಾಕ್ ಆಫ್ ಸ್ಲೀಪ್ ಅಂತೇಳಿ ಕರಿತೀವಿ. ಅಂದ್ರೆ ವಿಶ್ರಾಂತಿಯ ಕೊರತೆ ಇರುತ್ತೆ ಮಕ್ಕಳಿಗೆ, ವಿಶ್ರಾಂತಿ ಇರ್ಬೋದು ಅಥವಾ ನಿದ್ರೆ ಕೊರತೆ ಇರ್ಬೋದು. ಏನ್ ಮಾಡ್ತವೆ ಎಲ್ಲ ಆಲ್ಮೋಸ್ಟ್ ಈಗಿನ ಪೇರೆಂಟ್ಸ್ ಅಂತೂ ಮಕ್ಕಳಿಗೆ ಓದು 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 ಅಂತೇಳಿ ತುಂಬಾನೇ ಸ್ಟ್ರೆಸ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಮಕ್ಕಳಿಗೆ ಮೊದಲು ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಬಿಡಿ. ಮಿನಿಮಮ್ ಅಂದ್ರೆ 8 hours ಆ ಮಗು ನಿದ್ದೆ ಮಾಡ್ಬೇಕು. ಯಾವಾಗ ಆ ಮಗು ನೀಟಾಗಿ ನಿದ್ದೆ ಮಾಡುತ್ತೋ ಅವಾಗ ಮೈಂಡ್ ಫ್ರೆಶ್ ಆಗಿರುತ್ತೆ. ಯಾವಾಗ ಮೈಂಡ್ ಫ್ರೆಶ್ ಆಗುತ್ತೋ, ತಾನು ಓದಿದಂತಹ ವಿಷಯ ನೀಟಾಗಿ ಅರ್ಥ ಮಾಡ್ಕೊಳೋಂತ ಕೆಪಾಸಿಟಿ ಆ ಮಗುಗ್ ಬರುತ್ತೆ. ಅವಾಗ ಇವತ್ತೇನ್ ಓದಿದ್ನೋ ಇನ್ನೂ ಒಂದ್ ವಾರ ಆದ್ರೂ ಅದು ನೆನಪಲ್ಲಿ ಉಳಿಯುತ್ತೆ. ಆದ್ರೆ ಈಗಿನ ಪೇರೆಂಟ್ಸ್ ಏನ್ ಮಾಡ್ತಾರೆ, ಓದು ಓದು ಅಂತ ಹೇಳೋದಕ್ಕೆ ಆ ಮಕ್ಕಳು ಕೂಡ ನೀಟಾಗಿ ನಿದ್ದೆ ಮಾಡಲ್ಲ, ಮತ್ತೆ ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ರೆಸ್ಟೇ ಮಾಡೋದಿಲ್ಲ ಮಕ್ಕಳು. ಅವಾಗ ಏನಾಗುತ್ತೆ ಅಂದ್ರೆ, ಎಷ್ಟು ಅಂತ ಅಂದ್ರೆ ಆ ಬಾಡಿಗೆ ಎಷ್ಟು ಅಂತ ವರ್ಕ್ ಕೊಡೋಕಾಗುತ್ತೆ ಅಲ್ವಾ, ಆ ಮೈಂಡು ಫುಲ್ ಸುಸ್ತಾಗೋಗುತ್ತೆ.
ಅವಾಗ ನೀನ್ ಎಷ್ಟೇ ಓದಿದ್ರು ಕೂಡ ಹೆಚ್ಚು ನೆನಪಲ್ಲಿ ಉಳಿಯೋದಿಲ್ಲ. ನೀವೇನ್ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ನಾನು ಇಷ್ಟು ಓದಿದ್ದೀನಿ, ಇಷ್ಟು ಟೈಮ್ ಕೊಟ್ಟು ಓದಿದ್ದೀನಿ, ಇಷ್ಟು ರೆಸ್ಟ್ ಮಾಡದೆ ಓದಿದ್ದೀನಿ ಅಂತೇಳಿ ನೀವೇನ್ ಮಾಡ್ತೀರ, ಇಷ್ಟೆಲ್ಲ ಓದಿದ್ದೀನಿ ಅಂತ ಎಕ್ಸಾಮ್ ಅಲ್ಲಿ ಹೋಗ್ತೀರಾ, ಎಕ್ಸಾಮ್ ಅಲ್ಲಿ ಏನೂ ಕೂಡ ನೆನಪಾಗೋದಿಲ್ಲ. ಇದು ಒಂದು ಕಾರಣ ಅಲ್ವಾ ನಿಮಗೆ? ಓಕೆ, ಟೋಟಲ್ ಆಗಿ ಪೇರೆಂಟ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ಯಾವ ಮಕ್ಕಳು ರೆಸ್ಟ್ ಕೊಡದೆ ಓದ್ತಾರೆ ಮತ್ತೆ ರೀಕಾಲ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ಬರಹಟನ್ನ ಹಾಕ್ತಾರೆ, ಅಂತಹ ಮಕ್ಕಳು ಏನಾದ್ರು ನಿಮ್ ಮನೇಲಿ ಇದ್ರೆ ಅಂತಹ ಮಕ್ಕಳಿಗೆ ನೀವ್ ಈ ಮೂರು ಪಾಯಿಂಟ್ಸ್ ಅನ್ನ ಹೇಳಿ, ಓಕೆ ಅಂದ್ರೆ ಈ ತರ ಮಾಡಬೇಡಿ ಅಂತ ಹೇಳಿ. ಅವಾಗ ಆ ಮಗು ತನ್ನ ತಪ್ಪಿನ ಅರಿವಾಗುತ್ತೆ. ಅವಾಗ ಆ ಮಗು ಏನ್ ಮಾಡುತ್ತೆ ಅಂದ್ರೆ ರಿಕಾಲ್ ಮಾಡೋದಾಗಿರ್ಬೋದು, ಅಥವಾ ತಾನು ಸ್ವಲ್ಪ ಸ್ವಲ್ಪ ರೆಸ್ಟ್ ಕೊಟ್ಟು ಓದೋದಾಗಿರ್ಬೋದು, ಚೆನ್ನಾಗಿ ನಿದ್ರೆ ಮಾಡೋದಾಗಿರ್ಬೋದು, ಅಥವಾ ಬೈಹರ್ಟ್ ಆಗಿರೋದು, ಇವೇನ್ ಮಾಡಲ್ಲ ಮಕ್ಕಳು. ಅವಾಗ ತನ್ನ ಮರುವಿನ ಸಮಸ್ಯೆ ಏನಂತ ತನಗೆ ತಾನೇ ಸಾಲ್ವ್ ಮಾಡ್ಕೊಳ್ತಾ ಹೋಗುತ್ತೆ, ಆಮೇಲೆ ತಮ್ಮ ಓದಲು ಕೂಡ ಸಕ್ಸಸ್ ಅನ್ನ ಪಡೆಯುತ್ತೆ. ಸೊ ಈ ಏನ್ ಫಸ್ಟ್ ಹೇಳಿದ್ನಲ್ವಾ ರೀಕಾಲ್ ಅಥವಾ ಪುನರಾವರ್ತನೆ ಅಂತ ಏನ್ ಹೇಳಿದ್ನಲ್ಲ, ಈ ಇದ್ರ ಮೇಲೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಸೊ ಯಾವ ತರ ರೀಕಾಲ್ ಮಾಡ್ಕೋಬೇಕು ಓದಿದ್ದನ್ನ, ಅಂದ್ರೆ ಹೈಯರ್ ಸ್ಟಡೀಸಿಗೆ ಹೋದಾಗ ಹೆಚ್ಚು ಓದ್ಬೇಕಾಗುತ್ತೆ, ಸೊ ಓದಿದ್ದನ್ನ ಯಾವ ತರ ನೆನ್ಪಿಟ್ಕೋಬೇಕು ಅಂತೇಳಿ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಎಲ್ಲಾ ಪೋಷಕರು ಅಂದ್ರೆ ಎಲ್ಲಾ ಪೇರೆಂಟ್ಸ್ಗೂ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಯಾವ ಮನೇಲಿ ಮಕ್ಕಳಿದಾರಲ್ವಾ ಆ ಮಕ್ಕಳಿಗೆಲ್ರಿಗೂ ಕೂಡ ತಲುಪೋ ಹಾಗೆ ಶೇರ್ ಮಾಡಿ. ಮತ್ತು ಈ ಚಾನೆಲ್ಗೆ ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್.